ಆಗಿರುತ್ತೆ. ಆಲ್ ದಟ್ ಲೀವ್ಸ್ ಆರ್ ದೇರ್ ಗ್ಲೂಮ್. ಬಟ್ ವಾಟ್ ಹ್ಯಾಪನ್ಸ್ ಲೇಟರ್? ನೌ ದ ಈಗ ಬಡಿಗ ಬರ್ತಾನೆ. ಬಡಿಗ ಬಂದು ಮರ ಯಾವ್ದು ಚೆನ್ನಾಗಿದೆ ಅಂತ ನೋಡ್ಕೊಂಡು ಕತ್ತರಿಸ್ಕೊಂಡು ಹೋಗ್ತಾನೆ. ಹೀಗೆ ನಾವು ದಿನೇ ದಿನೇ ಒಂದೊಂದು ಮರನ ಕತ್ತರಿಸ್ತಾ ಇದ್ರೆ ನಮಗೆ ಅಗ್ರಿಕಲ್ಚರ್ ವ್ಯವಸಾಯ ಹೇಗಾಗತ್ತೆ ಹೇಳಿ? ಗಾಳಿ ಎಲ್ಲಿಂದ ಬರುತ್ತೆ ಹೇಳಿ? ನೋಡಿ, ಬಡಿಗ ಕಡ್ದ ಸೌದೆ ಮಾಡ್ಕೊಂಡು ಮನೆಗೆ ಹೋದ. ನೋಡಿ, ಇವಾಗ ಹಾಗೆ ಡಲ್ ಆಗ್ತಾ ಇದೆ ಆ ಎಲೆಗಳು. ಪಾಪ ಅವ್ನು ನೋಡಿ ಎಷ್ಟು ನೀರು ಯೂಸ್ ಮಾಡ್ತಾನೆ. ಅವ್ನು ಗಾಡಿ ತೊಳಿಯಕ್ಕೆ ನೀರಿಲ್ಲ ಅಂತ ಪರ್ದಾಡ್ಬೇಕಾರೆ ಅವನು ನೀರು ಯೂಸ್ ಮಾಡಿ ಎಲ್ಲ ತೊಳ್ಕೊಳ್ತಾ ಇದ್ದಾನೆ. ಈ ಹುಡುಗಿ ಇರೋ ಪ್ಲಾಸ್ಟಿಕ್ ಕವರ್ ಎಲ್ಲ ತಂದು ಹಾಕ್ತಾ ಇದ್ದಾಳೆ. ಗಿಡಗಳು ಬೇಡಪ್ಪ ಬೇಡಪ್ಪ ಅಂತ ಹೇಳ್ತಾ ಇವೆ. ನಾವು ನಮ್ಮ ನಮ್ಮ ಕಾರ್ಯಗಳನ್ನ ಮಾಡ್ಕೊಳ್ತೀವಿ. ಆ ರೈತನಿಗೂ ಏನ್ ಮಾಡ್ತಾನಪ್ಪ ಅಂತಾನು ಯೋಚನೆ ಮಾಡಲ್ಲ. ನೋಡಿ, ಮನೇಲಿರೋ ಪ್ಲಾಸ್ಟಿಕ್ ಕವರ್ ಎಲ್ಲಾದ್ರು ಬೀದಿಯಲ್ಲಿ ಪ್ರಾಣಿಗಳು ತಿನ್ನತ್ವೆ. ಮಣ್ಣಲ್ಲಿ ಸೇರ್ಕೊಂಡ್ರೆ ನಮಗೆ ಒಳ್ಳೆ ಖನಿಜ ಇರಲ್ಲ. ಈಗ ನೇಚರ್ ಗಾಡ್ ಪ್ರಕೃತಿಯ ದೇವತೆ ಬರ್ತಾಳೆ, ನೋಡ್ತಾಳೆ, ದುಃಖ ಪಡ್ತಾಳೆ. ಈಗ ಬಡಿಗಿನ ಹತ್ರ ಹೋಗಿ ಹೇಳ್ತಾಳೆ, ಯಾಕಪ್ಪ ಹೊಡೆದಾಕ್ತಿದೆ ಮರನ, ಯಾಕಪ್ಪ ನೀರಿನ ಇಷ್ಟೊಂದು ವೇಸ್ಟ್ ಮಾಡ್ತೀಯಾ, ಯಾಕಮ್ಮ ಬೀದಿಗಳಲ್ಲಿ ಪ್ಲಾಸ್ಟಿಕ್ ಕವರ್ನ ಬಿಸಾಕ್ತೀಯ. ನೀವು ಹೀಗೆಲ್ಲ ಮಾಡೋದ್ರಿಂದ ಪ್ರಕೃತಿ ಹಾಳಾಗ್ತಾ ಇದೆ. ನಾವು ಪ್ರಕೃತಿಯನ್ನ ಕಾಯ್ಬೇಕು, ಆಗ ಪ್ರಕೃತಿ ನಮ್ಮನ್ನ ಚೆನ್ನಾಗಿ ಇಟ್ಕೊಳತ್ತೆ ಅಂತ ದೇವತೆ ಹೇಳ್ತಾ ಇದ್ದಾಳೆ. ಈಗ ಇವ್ರ ಮೂರ್ ಜನನು ಜಗಳ ಮಾಡ್ಕೊಳ್ತಾರೆ, ಏನಕ್ ನೀರ್ ಕಡ್ದೆ, ಏನಕ್ ಪ್ಲಾಸ್ಟಿಕ್ ಕವರ್ ಹಾಕ್ದೆ, ಏನಕ್ ನೀರ್ ಖರ್ಚು ಮಾಡ್ದೆ ಅಂತ. ನಾವೆಲ್ಲ ಈ ತರ ಮಾಡೋದ್ರಿಂದ ಗಿಡಗಳು ಸತ್ತೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ. ಈಗ ಮೂರು ಜನನು ನಿಮಗೆ ಸಂದೇಶವನ್ನ ಹೇಳ್ತಾರೆ. ನೋಡಿ, ಮರವನ್ನು ಕಡಿಬೇಡಿ.
ಗಿಡಗಳನ್ನ ಕಾಪಾಡಿ, ಬೆಳೆಸಿ ಗಿಡಗಳನ್ನ. ನೀರನ್ನ ಖರ್ಚು ಮಾಡಬೇಡಿ, ಒಂದೊಂದು ಹನಿನೂ ನಮಗೆ ಬಹಳ ಅಮೂಲ್ಯವಾದದ್ದು. ರಸ್ತೆಗಳಲ್ಲಿ ಪ್ಲಾಸ್ಟಿಕ್ ಅವರನ್ನ ಬಿಸಾಕ್ಬೇಡಿ, ಅದಕ್ಕೆ ಅಂತ ಕೊಟ್ಟಿರುವ ಜಾಗದಲ್ಲಿ ಬಿಸಾಕಿ ಶುದ್ಧವಾಗಿ ಇಟ್ಕೊಳ್ಳಿ ನಮ್ಮ ಪರಿಸರವನ್ನ. ಈಗ ಅರ್ಥ ಆಯ್ತಾ ಎಲ್ಲರಿಗೂ? ಪ್ರಕೃತಿಯನ್ನ ಕಾಪಾಡುವಂತ ವಿಧಗಳನ್ನ ಹೇಳ್ಕೊಟ್ಟಿದ್ದಾರೆ ನಮ್ಮ ಮಕ್ಕಳು. ಯಾವಾಗ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ತೀವೋ ಆಗ ದೇವತೆಗೆ ಖುಷಿಯಾಗಿ ಮಳೆಯನ್ನ ಸುರಿಸ್ತಾಳೆ. ಜೋರಾಗಿ ಒಂದು ಚಪ್ಪಾಳೆ.